ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಆ ನಗರದಲ್ಲಿ ಸರ್ಕಾರ ಬರೋಬ್ಬರಿ ಎರಡು ಸಾವಿರದ ನಾನ್ನೂರು ಮನೆ ನಿರ್ಮಾಣ ಮಾಡೋಕೆ ಹೊರಟಿದೆ ಆದ್ರೆ ಆ ಮನೆ ಕಟ್ಟೋ ಜಾಗ ನೋಡಿದ್ರೆ ಖುದ್ದು ಫಲಾನುಭವಿಗಳೇ ಬೇಡ ಅಂತಿದ್ದಾರೆ ಸರ್ಕಾರ ನೀಡೋ ಆಶ್ರಯ ಯೋಜನೆಯ ಮನೆಗಳನ್ನ ಫಲಾನುಭವಿಗಳೇ ಯಾಕೆ ಬೇಡ ಅಂತಾರೆ ಅಂತೀರಾ ಈ ಸ್ಟೋರಿ ನೋಡಿ ಹಿಂದುಳಿದ ಜಿಲ್ಲೆಯನ್ನು ಹಣೆಪಟ್ಟಿ ಕಟ್ಟಿಕೊಂಡಿರೋ ರಾಯಚೂರು ಜಿಲ್ಲೆಗೆ ಪ್ರತಿ ವರ್ಷ ಕೋಟ್ಯಾಂತರ ಅನುದಾನವನ್ನು ಸರ್ಕಾರ ವಿಶೇಷವಾಗಿ ನೀಡುತ್ತೆ ಆದರೆ ಇಲ್ಲಿಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಷ್ಟು ಹಣ ಯಾವುದೇ ಪ್ರಯೋಜನಕ್ಕೆ ಬಾರದಂತಹ ಪರಿಸ್ಥಿತಿ ಉದ್ಭವವಾಗಲು ಇಲ್ಲಿನ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೇ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎದ್ದು ತೋರಿಸಲು ಸಾಕ್ಷಿಯಂತಿರೋದು ಈ ಸ್ಟೋರಿ ಹೌದು ರಾಯಚೂರಿನ ಏಕನೂರು ಬಳಿ ಇರುವ ಈ ನಲವತ್ತೆರಡು ಎಕರೆ ಸವಳು ಪ್ರದೇಶದಲ್ಲಿ ವಸತಿ ಸಚಿವ ಸೋಮಣ್ಣ ಎರಡು ಸಾವಿರದ ನಾನೂರು ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಬಡಬಗ್ಗರಿಗೇನೋ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋದೇನೋ ಖುಷಿ ವಿಚಾರ ಆದರೆ ಸ್ಥಳದ ಆಯ್ಕೆ ಬಗ್ಗೆ ಖುದ್ದು ಫಲಾನುಭವಿಗಳು ಹಾಗೂ ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದು ಸ್ಥಳ ಬದಲಾಯಿಸಿ ಮನೆ ನಿರ್ಮಾಣಕ್ಕೆ ಪಟ್ಟು ಹಿಡಿದಿದ್ದಾರೆ ಅಲ್ಲದೆ ನಗರ ಶಾಸಕ ಶಿವರಾಜ್ ಪಾಟೀಲ್ ಅವರು ಪ್ರತಿಷ್ಠೆಗೆ ಬಿದ್ದು ವೈಯಕ್ತಿಕ ಲಾಭಕ್ಕಾಗಿ ಈ ಜಾಗ ಆಯ್ಕೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಮಾಡುತ್ತಿದ್ದಾರೆ ಸರ್ಕಾರ ಈ ಒಂದು ನಿರ್ಧಾರ ಯಾಕೆ ಕೈಗೊಂಡಿದೆ ಅಂತ ನಮಗಂತರೂ ಅರ್ಥನೇ ಆಗ್ತಿಲ್ಲ ಇಲ್ಲಿ ಇಷ್ಟು ಮೇಲ್ನೋಟಕ್ಕೇನೆ ಇಷ್ಟು ಅಸಮರ್ಪಕವಾಗಿ ಅವಜ್ಞಾನ ಸ್ಥಳವನ್ನ ಪರಿಶೀಲನೆ ಮಾಡಿ ಯಾವ ರೀತಿ ವರದಿ ಕೊಟ್ಟರು ಅಂತಂದು ತಿಳಿದು ಬರ್ತಾ ಇಲ್ಲ ಈ ಮ ಕಾಣ್ತಾ ಇರೋಂಥ ಜಮೀನು ಸುಮಾರು ಒಂದು ಹದಿನೈದು ಅಡಿಗಳವರೆಗೆ ಬರೀ ಸೌಳು ಭೂಮಿಯಾಗಿದೆ ಸೌಳು ಭೂಮಿಯಲ್ಲಿ ಯಾವ ರೀತಿ ಬುನಾದಿ ನಿರ್ಮಾಣ ಮಾಡ್ತಾರೆ ಅದರ ಮೇಲೆ ಯಾವ ರೀತಿ ಕಟ್ಟಡ ಕಟ್ತಾರೆ ರೈತರಿಗೆ ಏನು ಸರ್ಕಾರ ಶಾಶ್ವತ ಪರಿಹಾರ ಕಲ್ಪಿಸಬೇಕಂತ ಮಾಡಿದೇನ ಅಥವಾ ಈ ಇದರಿಂದ ಮತ್ತೊಂದಿಷ್ಟು ಏನು ಬಡಬಗ್ಗರಿಗೆ ಅನ್ಯಾಯ ಮಾಡಬೇಕಂತಂದು ಹೊರಟಿದೇನಾ ನಮಗಂತರೂ ತಿಳಿತಾ ಇಲ್ಲ ಇಲ್ಲಿ ಬಂದು ವಾಸ ಮಾಡೋದಕ್ಕೆ ಸೂಕ್ತವಲ್ಲದೇ ಇರೋ ಭೂಮಿಯನ್ನು ಆಯ್ಕೆ ಮಾಡಿ ಯಾರು ಬಂದು ವಾಸದೇ ಇರುವಂಥ ಸರ್ಕಾರ ದುಡ್ಡು ಪೋಲ್ ಮಾಡೋ ಬದಲು ಬೇರೆ ಸೂಕ್ತವಾದ ಸ್ಥಳದಲ್ಲಿ ಸ್ಥಳ ಖರೀದಿ ಮಾಡಿ ಹೊಸದಾಗಿ ವಸತಿ ನಿರ್ಮಾಣ ಸೂಕ್ತವಾಗಿ ಮಾಡಿದರೆ ಎಲ್ಲ ಬಡವರಿಗೆ ಒಂದು ಮನೆ ಆಶಯ ಆಗುತ್ತೆ ಹಾಗಾಗಿ ಈ ಜಮೀನಿನಲ್ಲಿ ನಿರ್ಮಾಣ ಮಾಡೋ ಇದನ್ನ ತಕ್ಷಣ ಸರ್ಕಾರ ಕೈ ಬಿಡಬೇಕಂತ ನಮ್ಮ ಒಂದು ಆಗ್ರಹ ಇನ್ನೂರು ಕೋಟಿಗೂ ಅಧಿಕ ವೆಚ್ಚದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಜಿ ಪ್ಲಸ್ ಒನ್ ಮನೆ ನಿರ್ಮಾಣಕ್ಕೆ ಕಳೆದ ವರ್ಷ ವಸತಿ ಸಚಿವ ಸೋಮಣ್ಣ ನಿರ್ಧರಿಸಿದ್ರು ಅದಕ್ಕಾಗಿ ರಾಯಚೂರು ಹೊರವಲಯದ ಎಗನೂರು ಸೀಮೆಯಲ್ಲಿರುವ ಸ್ಥಳ ಆಯ್ಕೆ ಮಾಡಿಕೊಂಡಿದ್ದಾರೆ ಸ್ಥಳೀಯರ ಆರೋಪದ ಪ್ರಕಾರ ಈ ಸ್ಥಳ ಮನೆಗಳನ್ನು ಕಟ್ಟುವುದಕ್ಕೆ ಲಾಯಕ್ಕೂ ಇಲ್ಲವಂತೆ ಎಷ್ಟೇ ಆಳಕ್ಕೆ ಬುನಾದಿ ಹಾಕಿದ್ರೂ ಮನೆ ನಿಲ್ಲೋದಿಲ್ಲ ಅಂತ ಆರೋಪ ಮಾಡುತ್ತಿದ್ದಾರೆ ಆದರೆ ಸದ್ಯಕ್ಕೆ ಡ್ಯೂಪ್ಲೆಕ್ಸ್ ಮನೆ ನಿರ್ಮಾಣಕ್ಕೆ ಈಗಾಗಲೇ ಕ್ರಿಯಾ ಯೋಜನೆ ಸಿದ್ಧವಾಗಿದ್ದು ಮನೆ ನಿರ್ಮಿಸಿದರೆ ಯಾವುದೇ ಸವಲತ್ತು ಇರದ ಪ್ರದೇಶದಲ್ಲಿ ಇರೋಕೆ ಆಗುತ್ತಾ ಎಂದು ಜನ ಪ್ರಶ್ನೆ ಮಾಡ್ತಿದ್ದಾರೆ ಇವತ್ತು ರಾಯಚೂರು ನಗರದ ಏಗ್ನೂರು ಸೀಮಾಂತರದ ಜಮೀನು ಸರ್ವೆ ನಂಬರ್ ಎರಡುನೂರ ಒಂದು ಎರಡುನೂರ ಎರಡು ಎರಡುನೂರ ಮೂರು ಈ ಸರ್ವೆ ನಂಬರ್ ಇವತ್ತು ಸೌಳು ಜಮೀನಾಗಿರ್ತಕ್ಕಂಥದ್ದು ಈ ಒಂದು ಸರ್ವೆ ನಂಬರಿಗೆ ಅಂಟುಕೊಂಡು ಇವತ್ತು ಒಂದು ಪೋತ್ಗಲ್ಲಿಂದ ಹೋಗ್ತಕ್ಕಂಥ ಹಳ್ಳನು ಇವತ್ತು ಅಂಟುಕೊಂಡಿದೆ ಈ ಒಂದು ಹಳ್ಳಕ್ಕೆ ಅಂಟುಕೊಂಡಿರ್ತಕ್ಕಂಥ ಜಮೀನಿಗೆ ಮೇಲಿನ ಜಮೀನುಗಳು ಸುಮಾರು ನೂರಾರು ಎಕರೆ ಜಮೀನು ನೀರು ಕೂಡ ಇದೇ ಹಳ್ಳ ಜಮೀನಿನ ಮೇಲಿಂದ ಬರ್ತಾ ಇದೆ ಇದಕ್ಕೆ ಅಂಟುಕೊಂಡು ಮೇಲ್ಗಡೆ ಕೆರೆ ಒಂದು ಇದೆ ಈ ಒಂದು ಜಮೀನು ಇವತ್ತು ವಾಸವಾಗಿದ್ದಕ್ಕೆ ಯೋಗ್ಯವಿಲ್ಲ ಅನ್ನೋದಕ್ಕೆ ಇದು ಸಂಪೂರ್ಣ ಸೌಳು ಸುಳ್ಳು ಜಮೀನಾಗಿದೆ ಈ ಒಂದು ಸೌಳು ಜಮೀನನ್ನ ಇವತ್ತು ಸರ್ಕಾರ ಯಾವ ರೀತಿ ಗುರುತಿಸಿದೆ ಅನ್ನೋದು ನಮಗೆ ಮಾಹಿತಿ ಇಲ್ಲ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೂ ಮಾಹಿತಿ ಇಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಮಾಹಿತಿ ಇಲ್ಲ ಆ ಶಾಸಕರು ಯಾರೂ ಇಲ್ಲದೇ ಇರೋ ಸಂದರ್ಭದಲ್ಲಿ ಬಂದು ಕ್ರಿಯಾ ಯೋಜನೆ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಈ ಒಂದು ಜಮೀನನ್ನ ಪರಿಶೀಲನೆ ಮಾಡಿಸಿ ಒತ್ತಾಯ ಪೂರ್ವಕವಾಗಿ ಜಮೀನನ್ನು ಇವತ್ತು ಅವರು ಸರ್ಕಾರಕ್ಕೆ ವರದಿನ ಒಪ್ಪಿಸಿದಾರಂಥೇಳಿ ಇವತ್ತು ನಮ್ಮ ವಾದ ಆಗಿದೆ ರಾಯಚೂರು ಜಿಲ್ಲೆಗೆ ಈಗಾಗಲೇ ಸಾವಿರಾರು ಕೋಟಿ ವೆಚ್ಚದಲ್ಲಿ ಸಾವಿರ ಸಾವಿರ ಆಶ್ರಯ ಮನೆಗಳು ಮಂಜೂರಾಗಿವೆ ಆದರೆ ಅವುಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಜನ ವಾಸವಿದ್ದಾರೆ ಅನ್ನೋದನ್ನು ಅರಿತುಕೊಳ್ಳುವಲ್ಲಿ ವಸತಿ ಸಚಿವರು ವಿಫಲರಾಗಿದ್ದಾರೆ ಇಲ್ಲಿಯೂ ಅಂತಹದೇ ಪ್ರಶ್ನೆ ಮೂಡುತ್ತಿದ್ದು ಮೂಲಭೂತ ಸೌಕರ್ಯ ಇಲ್ಲದ ವಸತಿಗೆ ಯೋಗ್ಯವಲ್ಲದ ಜಾಗದಲ್ಲಿ ಮನೆ ಕಟ್ಟಿದ್ರೆ ಜನ ವಾಸ ಮಾಡ್ತಾರಾ ಎನ್ನುವುದು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅರ್ಥೈಸಿಕೊಳ್ಳಬೇಕಿದೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು thank you